ಅನುಭವವು ಜಗತ್ತಿನ ಸರ್ವಶ್ರೇಷ್ಠ ಶಿಕ್ಷಕ. ಉಸಿರಾಡುವವರೆಗೂ ಕಲಿ, ಜ್ಞಾನಾರ್ಜನೆಯೇ ಜೀವನದ ಗುರಿ. ನಮಸ್ತೆ, ಶುಭೋದಯ. ನನ್ನ ಹೆಸರು ವಿಭಾ ಸಾರಿಕಾ. ನಾನು 4ನೇ ತರಗತಿ ಜಿ ವಿಭಾಗದ ವಿದ್ಯಾರ್ಥಿನಿ. ಇಂದು ನಾವು ನಮ್ಮ ಶಾಲೆಯಲ್ಲಿ ಸರೋಜಿನಿ ನಾಯ್ಡುರವರ ಜಯಂತಿಯನ್ನು ಆಚರಿಸುತ್ತಿದ್ದೇವೆ. ಮೊದಲಿಗೆ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಶ್ರೀಯುತ ವಸಂತ್ ಕುಮಾರ್ ಗುರುಜಿರವರು ಸರೋಜಿನಿ ನಾಯ್ಡುರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಸರೋಜಿನಿ ನಾಯ್ಡುರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ ಶ್ರೀಯುತ ವಸಂತ್ ಕುಮಾರ್ ಗುರುಜಿರವರಿಗೆ ಧನ್ಯವಾದಗಳು. ಈಗ ನನ್ನ ಗೆಳತಿ ಅರ್ಪಿತಾ ಸರೋಜಿನಿ ನಾಯ್ಡುರವರ ಬಗ್ಗೆ ಕುರಿತಂತೆ ಮಾತನಾಡಲಿದ್ದಾರೆ. ನಮಸ್ತೆ, ನನ್ನ ಹೆಸರು ಅರ್ಪಿತಾ. ನಾನು 4ನೇ ತರಗತಿ ಎಫ್ ವಿಭಾಗದ ವಿದ್ಯಾರ್ಥಿನಿ. ಭಾರತದ ನೈಟಿಂಗೇಲ್ ಎಂದೇ ಖ್ಯಾತಿ ಪಡೆದ ಸರೋಜಿನಿ ನಾಯ್ಡುರವರ ಬಗ್ಗೆ ಮಾತನಾಡುತ್ತೇನೆ. ಭಾರತದ ಕೋಗಿಲೆ ಎಂದೇ ಪ್ರಸಿದ್ಧಿಯಾದ ಸರೋಜಿನಿ ನಾಯ್ಡುರವರ ಜನ್ಮದಿನ ಇಂದು. ಕವಯತ್ರಿಯಾಗಿ, ಸ್ವಾತಂತ್ರ್ಯ ಹೋರಾಟಗಾರ್ತಿಯಾಗಿ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ ವೀರ ಮಹಿಳೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಹಲವು ಪ್ರಮುಖ ಜವಾಬ್ದಾರಿಗಳನ್ನು ನಿರ್ವಹಿಸಿದ ಧೀಮಂತ ಮಹಿಳೆ ಸರೋಜಿನಿ ನಾಯ್ಡುರವರಾಗಿದ್ದಾರೆ. ತೊಟ್ಟಿಲು ತೂಗುವ ಕೈ ಜಗವನ್ನೇ ಆಳಬಹುದು ಎಂಬುವಂತೆ ಇವರು ಉತ್ತರ ಪ್ರದೇಶದ ಮೊದಲ ಮಹಿಳಾ ರಾಜ್ಯಪಾಲರಾಗಿ ಆಳ್ವಿಕೆ ಮಾಡಿದರು. ಸರೋಜಿನಿ ನಾಯ್ಡುರವರು 1879 ಫೆಬ್ರವರಿ 13ರಂದು ಹೈದರಾಬಾದ್ನಲ್ಲಿ ಜನಿಸಿದರು. ಇವರ ತಂದೆ ಅಘೋರೇನಾಥ್ ಚಟ್ಟೋಪಾಧ್ಯಾಯರು ಹಾಗೂ ತಾಯಿ ಬರಾಡ ಸುಂದರೀ ದೇವಿ. ಬಹು ಬುದ್ಧಿವಂತ ಚಾಣಾಕ್ಷ ಹೆಣ್ಣು ಮಗಳಾದ ಇವರು ತೆಲುಗು, ಇಂಗ್ಲಿಷ್, ಪರ್ಷಿಯನ್ ಹಾಗೂ ಉರ್ದು ಭಾಷೆಗಳನ್ನು ನಿರರ್ಗಳವಾಗಿ ಮಾತನಾಡುತ್ತಿದ್ದರು. ಭಾರತದ ಕೋಗಿಲೆಯಾದ ಇವರು ಭಾರತದಲ್ಲಿರುವ ಬೆಟ್ಟಗುಡ್ಡಗಳು, ನದಿಗಳು, ದೇವಸ್ಥಾನಗಳು ಹಾಗೂ ಇಲ್ಲಿಯ ಜನರ ಜೀವನ ಕ್ರಮಗಳನ್ನು ತಮ್ಮ ಕವಿತೆಗಳಲ್ಲಿ ವರ್ಣಿಸಿದ್ದಾರೆ. ಪ್ರತಿಭಾವಂತರಾದ ಇವರು ಹಲವು ಕೃತಿಗಳನ್ನು ರಚಿಸಿದ್ದಾರೆ. ಆದರ್ಶ ಸಮಾಜದ ನಿರ್ಮಾಣಕ್ಕಾಗಿ ಹಗಲು ಇರುಳು ಶ್ರಮಿಸಿದ ಇವರು 1905ರಲ್ಲಿ ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಭಾಗವಹಿಸಿದ್ದರು. ಮಹಿಳೆಯರು ಕೇವಲ ಅಡುಗೆ ಮಾಡಲು ಮಾತ್ರ ಸೀಮಿತವಾಗಿಲ್ಲವೆಂದು ಇವರು ಭಾರತದ ಮಹಿಳೆಯರನ್ನು ಎಚ್ಚರಗೊಳಿಸಿದರು. ಅಂದು ಇವರು ಮಹಿಳಾ ಸ್ವಾತಂತ್ರ್ಯ ಹಕ್ಕಿನ ಬಗ್ಗೆ ಎಲ್ಲರಿಗೂ ತಿಳಿಸಿಕೊಟ್ಟರು. ಹೀಗೆ ಸದೃಢವಾದ ದೇಶವನ್ನು ಕಟ್ಟಲು ಸರೋಜಿನಿ ನಾಯ್ಡುರವರು ಶ್ರಮಿಸಿದರು. ಇವರು 1949 ಮಾರ್ಚ್ 2ರಂದು ಉತ್ತರ ಪ್ರದೇಶದ ಲಖನೌದಲ್ಲಿ ಹೃದಯಾಘಾತದಿಂದ ನಿಧನರಾದರು. ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸರೋಜಿನಿ ನಾಯ್ಡುರವರ ಆದರ್ಶವನ್ನು ನಮ್ಮ ಬಾಳಿನಲ್ಲಿ ಅಳವಡಿಸಿಕೊಳ್ಳೋಣ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ. ಜೈ ಹಿಂದ್, ಜೈ ಭಾರತಾಂಬೆ. ಧನ್ಯವಾದಗಳು. ಬಹಳ ಸುಂದರವಾಗಿ ಮಾತನಾಡಿದ ನನ್ನ ಗೆಳತಿ ಅರ್ಪಿತಾರವರಿಗೆ ಧನ್ಯವಾದಗಳು. ರಾಷ್ಟ್ರ ನಿರ್ಮಾಣದಲ್ಲಿ ಸರೋಜಿನಿ ನಾಯ್ಡುರವರ ಸಾಧನೆ ಅಪಾರ. ಈ ಚೇತನಕ್ಕೆ ಮತ್ತೊಮ್ಮೆ ನಮನ ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಜೈ ಕನ್ನಡಾಂಬೆ, ಜೈ ಭಾರತಾಂಬೆ.